Hi everyone, welcome back to my YouTube channel. Ella CET matte NEET vidyarthigalige namma channel ge swagata. Ivattu latest age update kuda bandide anu telisikodtive. Channel ge subscribe age video ishta aadre like madabodu. CET inda gottiro hage counseling result bagge kottidare. Indu 27 tarikh barutte vilamba agide. ಅದರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ನೀಟ್ದು ಪಿ ಎಚ್ದು ಕಟ್ ಆಫ್ ಶೂನ್ಯಕ್ಕೆ ವಿರೋಧ ಮಾಡಿದ್ದಾರೆ. ನೀಟಾಗಿ ನೋಡೋದು ಮೊನ್ನೆ ಕೇಂದ್ರ ಆರೋಗ್ಯ ಸಚಿವಾಲಯ 2023 ಸಾಲಿನ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಪಿ ಜಿ ಕೌನ್ಸಿಲಿಂಗ್ಗೆ ಕಟ್ ಆಫ್ ಅಂಕವನ್ನು ಶೂನ್ಯಕ್ಕೆ ಇಳಿಸಿರುವುದರಿಂದ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ IMA ಕರ್ನಾಟಕ ಶಾಖೆ ಪ್ರಧಾನ ಮೋದಿ ಅವರಿಗೆ ಹಾಗೂ ರಾಷ್ಟ್ರೀಯ ವೈದ್ಯಕೀಯ ಆಯೋಗಕ್ಕೆ ಪತ್ರ ಬರೆದು ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡಿಬೇಕು. ಕಟ್ ಆಫ್ ಅಂಕ ಹೆಚ್ಚಿಕೆ ಮಾಡಿದೆ. ಈ ಕಾರಣದಿಂದ ವೈದ್ಯಕೀಯ ಕಾಲೇಜಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ವೈದ್ಯಕೀಯ ಸೀಟ್ಗಳು ಖಾಲಿ ಉಳಿತಿದ್ದಾವೆ. ಆದ್ದರಿಂದ ಕಟ್ ಆಫ್ ಅಂಕವನ್ನು ಇಳಿಸಬೇಕು ಎಂದೇಳಿ ಸಂಘ ಈ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿತ್ತು. ಸೆಪ್ಟೆಂಬರ್ 21ರಂದು ಸಚಿವಾಲಯ ಕಟ್ ಆಫ್ ಅಂಕವನ್ನು ಶೂನ್ಯಕ್ಕೆ ತಗ್ಗಿಸಿ ಆದೇಶ ಹೊರಡಿಸಿದ್ರು. ಈ ನಿರ್ಧಾರ ವಿರೋಧ ಕಚೇರಿ ಸ್ವಾಗತಿಸಿತ್ತು, ದೆಹಲಿ ಕಚೇರಿ. ಈಗ IMA ಕರ್ನಾಟಕ ಶಾಖೆಗೆ ಕೇಂದ್ರ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ನಿರ್ಧಾರದಿಂದ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೇಂದ್ರದ ಇಂದವು ದೇಶದ ಆರೋಗ್ಯ ವ್ಯವಸ್ಥೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುತ್ತೆ. ಜೀವರಸಾಯನ ವಿಜ್ಞಾನ, ಅಂಗರಚನಾ ವಿಜ್ಞಾನ ಸೇರಿ ಹಲವು ವಿಭಾಗಗಳು ಹೊರತುಪಡಿಸಿ ಉಳಿದ ವೈದ್ಯಕೀಯ ಸ್ನಾತಕೋತ್ತರ ಪದವಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇದರಿಂದ ಈ ರೀತಿ ಮಾಡಬಾರದು ಅಂತ ಹೇಳಿದ್ದಾರೆ. IMA ಕರ್ನಾಟಕ ಶಾಖೆಯ ಕಾರ್ಯದರ್ಶಿ ಅವರು ಹೇಳಿದ್ದಾರೆ, ಮಕ್ಕಳ ವೈದ್ಯ ವಿಜ್ಞಾನ ಭಾಗದಲ್ಲಿ ಈಗಾಗಲೇ ಸೀಟುಗಳು 2.5 crores ಆಗಿದೆ. ಈ ಬೇಡಿಕೆ ಹೆಚ್ಚಾಗುವ ನಿರೀಕ್ಷೆಯಿಂದ ಹೀಗಾಗಿ ಹಲವು ಖಾಸಗಿ ಕಾಲೇಜುಗಳು ಶುಲ್ಕ ಕೂಡ ಹೆಚ್ಚಿಕೆ ಮಾಡಿದೆ. ಏಜೆಂಟ್ಗಾಗಿ ಸಾಮಾನ್ಯವಾಗಿ ಸೀಟುಗಳನ್ನು ಬ್ಲಾಕ್ ಮಾಡ್ತಾರೆ. ಈ ಸೀಟುಗಳು ಮೆರಿಟ್ ಕೊಡುವ ವಿದ್ಯಾರ್ಥಿಗಳಿಗೆ ಲಭ್ಯ ಆದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ.